Hello friends, welcome to my channel. Ivattina video dalli best in waste anta andre yenu annadanna torustha idini. Nursery inda naavu gidagalanna tandu repot madadmele swalpa care tagondre munne ithara gidadalli hoovu bidakke start agutte. Gidagalalli hoovu aralidre nodakke eshtu chenagirutte alva. Hoovu keelide hage bitre ond varakkinte hechu dina gidadalle nagta irutve. Inta hoovugalu gidagalige naavu horagade hoguvaga ಅಂದರೆ ಒಂದು ನಾಲ್ಕು ದಿವಸ ಅಥವಾ ಒಂದು ವಾರ ಮನೆಯಿಂದ ಹೊರಗಡೆ ಹೋಗೋ ಸಂದರ್ಭ ಬಂದಾಗ ಅವುಗಳಿಗೆ ನೀರು ಹಾಕೋದು ಸಮಸ್ಯೆ ಆಗುತ್ತೆ. ಬೇರೆ ಯಾರಿಗೆ ಹೇಳಿದರೂ ಸಹ ಕೆಲವು ಗಿಡಗಳಿಗೆ ತುಂಬ ನೀರು ಬೇಕಾಗುತ್ತೆ. ಮತ್ತು ಆ ನೀರನ್ನ ಹಾಕುವಾಗ ಪಾಟ್ನಲ್ಲಿ ನಾವು ಹಾಕ್ತಾ ಇರೋವಂಥ ಪೋಷಕಾಂಶಗಳು ಆಚೆ ಬರದಂಗೆ ಹಾಕಬೇಕಾಗುತ್ತೆ. ಆದ್ದರಿಂದ ನಾನು ಅಂಥ ಟೈಮ್ನಲ್ಲಿ ಹೇಗೆ ಗಿಡಗಳ ಸುತ್ತ ಇರೋ ಮಣ್ಣು ಒಣಗದಾಗೆ ನೀರು ಹಾಕಿದ್ರೂ ಅದರಲ್ಲಿರುವಂಥ ಮಣ್ಣು ಆಚೆ ಹೋಗದಂಗೆ ಮಲ್ಚಿಂಗ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದಕ್ಕೆ ನಾನು ತೊಗೊಂಡಿರುವಂಥ ವಸ್ತುಗಳು ಖರ್ಚಿಲ್ಲದೆ ನಮ್ಮ ಮನೆಯಲ್ಲೇ ಸಿಗುವಂಥ ತೆಂಗಿನ ನಾರು, ರಟ್ಟಿನ ಚೂರು, ಮತ್ತು ತೋಟದಲ್ಲಿ ನಾವು ಕ್ಲೀನ್ ಮಾಡಿದಾಗ ಕಳೆ ಹುಲ್ಲು ಸೊಪ್ಪು ಸಿಗುತ್ತಲ್ಲ ಅವುಗಳನ್ನು ಮಣ್ಣು ಮುಚ್ಚಿ ನೀರು ಹಾಕಿದ್ರೆ ಮಣ್ಣು ಬೇಗ ಒಣಗಲ್ಲ. ಮತ್ತು ಎರಡು ದಿನಕ್ಕೊಂದ್ಸತಿ ನೀರು ಹಾಕಿದ್ರೂ ಸಾಕಾಗುತ್ತೆ. ಕೋಕೊಪ್ಪಿಟ್ಟಿದ್ರೆ ಅದನ್ನು ಸಹ ಇದೇ ರೀತಿ ಕವರ್ ಮಾಡ್ಬೋದು. ನೋಡಿ, ಇಲ್ಲಿ ಎಲ್ಲ ಗಿಡಗಳಿಗೂ ಬಿಸಿಲು ತಾಗದಾಗಿ ನಾನು ರಟ್ಟಿನ ಚೂರನ್ನ ಮುಚ್ಚಿದ್ದೀನಿ, ತೆಂಗಿನ ನಾರನ್ನ ಹಾಕಿದ್ದೀನಿ. ಈ ಥರ ನೀರು ಹಾಕಿದಾಗ ಈ ರಟ್ಟಿನ ಚೂರುಗಳಲ್ಲಿ ನೀರು ಹೀರಿಕೊಂಡು ಅದು ತೇವಾಂಶ ಇರುತ್ತೆ. ನೋಡಿ, ಈ ಗಿಡದಲ್ಲಿ ಕೋಲಿಯಸ್ ಅನ್ನೋ ಪ್ಲ್ಯಾಂಟ್ ಬಂದಿದೆ, ಸೀಡ್ಸ್ ಉದುರಿಬಿಟ್ಟು ಬಂದಿದೆ. ಅದರಿಂದ ಈ ರೋಸ್ ಗಿಡಕ್ಕೂ ನಮಗೆ ಮಲ್ಚಿಂಗ್ ಆಗುತ್ತೆ. ಅದು ಗಿಡಕ್ಕೆ ಬಿಸಿಲು ತಾಗದಂಗೆ ಅದು ಹಾಗೆ ಇಟ್ಟಿದ್ದೀನಿ. ಇಷ್ಟು ಚೆನ್ನಾಗಿ ಚಿಗುರು ಬಂದಿದೆ, ನಾವು ಊರಿಗೆ ಹೋಗಿ ಬರೋದ್ರೊಳಗೆ ಒಣಗೋಗ್ಬಿಡುತ್ತೆ ಅಂತ ಬೇಜಾರಾಗ್ಬಿಡುತ್ತೆ ನಮಗೆ. ಹೂ ಬಿಡೋದೆಲ್ಲ ಮುಗಿದ್ಮೇಲೆ ಪ್ರೂನಿಂಗ್ ಮಾಡೋದ್ರಿಂದ ಈ ರೀತಿ ಚಿಗುರಿದೆ. ಆಮೇಲೆ ಅವಕ್ಕೆ ಆವಾಗವಾಗ ನಮ್ಮ ಕಿಚನಲ್ಲಿ ವೇಸ್ಟ್ ಆಗೋ ಅಂಥದ್ದನ್ನೇ, ಅಂದರೆ ಈರುಳ್ಳಿ ಸಿಪ್ಪೆ, ಬಾಳೆಹಣ್ಣಿನ ಸಿಪ್ಪೆ, ಮತ್ತು ಯೂಸ್ ಮಾಡಿಟ್ಟಿರೋವಂಥ ಟೀ ಪೌಡ್ರನ್ನ ಒಣಗಿಸಿ ಹಾಕುವಂಥದ್ದು, ಕಿಚನ್ ಕಾಂಪೋಸ್ಟ್ ಮಾಡೋದನ್ನು ಹಾಕ್ತಾಯಿದ್ರೆ ಈ ಥರ ಗಿಡಗಳು ಚೆನ್ನಾಗಿ ಬೆಳೆದು ದೊಡ್ಡವಾಗಿ ಹೂ ಬಿಡ್ತವೆ. ಆ ಕಿಚನ್ ಕಾಂಪೋಸ್ಟ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು. ಬರೀ ನರ್ಸರಿನ ಗಿಡಗಳು ತೊಗೊಂಡು ಬರೋದಷ್ಟೇ ನಮ್ಮದು ಕರ್ತವ್ಯ ಆಗಿರಲ್ಲ. ಅವುಗಳನ್ನ ಟೈಮ್ ಕರೆಕ್ಟಾಗಿ ಏನೇನು ಬೇಕೆಲ್ಲ ನೋಡಿ ಮಾಡಿಕೊಂಡ್ರೇ ಗಿಡಗಳು ನಮಗೆ ಹೂ ಕೊಡ್ತವೆ. ಇದು ಹೇಗೆ ಅಂದರೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಂತ. ನಾವು ಅವುಗಳು ಚೆನ್ನಾಗಿ ನೋಡ್ಕೊಂಡ್ರೆ ಅವು ನಮಗೆ ಚೆನ್ನಾಗಿ ಹೂ ಕೊಟ್ಟು ಸಂತೋಷ ಕೊಡ್ತವೆ. ನೋಡಿ, ಈ ಥರ ಎಲ್ಲ ನಾನು ಕವರ್ ಮಾಡಿರೋದ್ರಿಂದ ಅವು ಯಾವ ಗಿಡಗಳು ಒಣಗಲ್ಲ, ಹಾಳಾಗೋದಿಲ್ಲ. ನೆಲದಲ್ಲಿ ಸ್ವಲ್ಪ ಜಾಗ ಇರೋದ್ರಿಂದ ನಾನಲ್ಲಿ ರೈನ್ ಲಿಲ್ಲಿ ಸೀಡ್ಸ್ಗಳನ್ನ ಹಾಕಿದ್ದೀನಿ. ಅವುಗಳನ್ನು ಕೂಡ ಒಣಗಬಾರ್ದು ಬಿಸಿಲಿಗೆ ಅಂತ ಈ ರಟ್ಟಿನ ಚೂರುಗಳಿಂದ ಕವರ್ ಮಾಡಾಕಿದ್ದೀನಿ. ಅದು ಗಿಡ ಎಲ್ಲ ಆದಮೇಲೆ ಆ ರೈನ್ ಲಿಲ್ಲಿ ಗಿಡಗಳದ್ದು ವಿಡಿಯೋ ಮಾಡಿ ತೋರಿಸ್ತೀನಿ. ನಾನು ಬಾರ್ಡ್ರಿಗೆ ಇರಲಿ ಅಂತ ಎಲ್ಲೋ ಕಲರ್ದು ರೈನ್ ಲಿಲ್ಲಿ ಹಾಕಿದ್ದೀನಿ. ಸ್ವಲ್ಪ ಮಣ್ಣಲ್ಲಿ ಜಾಗ ಇರೋದ್ರಿಂದ ಆ ಕಡೆ ಸೊಪ್ಪಿನ ಬೀಜಗಳನ್ನೂ ಹಾಕಿದ್ದೀನಿ. ಮಣ್ಣಲ್ಲಿ ಬೆಳೆಯೋ ಗಿಡಗಳಿಗಿಂತ ಪಾಟಲ್ಲಿ ಬೆಳೆಯೋ ಎಲ್ಲ ಗಿಡಗಳಿಗೂ ಕೇರ್ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕಾಗುತ್ತೆ. ಯಾಕೆಂದರೆ ಮಣ್ಣಲ್ಲಿ ಸ್ವಲ್ಪ ತೇವಾಂಶ ಜಾಸ್ತಿ ಇರೋದ್ರಿಂದ ಅಷ್ಟು ಬೇಗ ಒಣಗಲ್ಲ ಅವು. ಪಾಟಲ್ಲಿ ಹಾಕಿರೋದಕ್ಕೆ ಸ್ವಲ್ಪ ಜಾಸ್ತಿನೇ ನಾವು ನೋಡ್ಕೊಳ್ಬೇಕಾಗುತ್ತೆ. ನೀರು ಹಾಕೋದಾಗಲಿ ಮಣ್ಣು ಲೂಸ್ ಮಾಡೋದಾಗಲಿ ಆವಾಗವಾಗ ಮಾಡ್ತಾನೇ ಇರಬೇಕು ಪಾಟಿದಾರ ಗಿಡಗಳಿಗೆ. ನಾನು ಗಾರ್ಡನ್ ಕ್ಲೀನ್ ಮಾಡಬೇಕಾದ್ರೆ ಯಾವುದೇ ಕಸ ಕಡ್ಡಿ, ಹುಲ್ಲು, ಸೊಪ್ಪು ಯಾವುದೇ ಇದ್ದರೂ ನಾನು ಹೊರಗಡೆ ಎಸೆಯಲ್ಲ. ಅಲ್ಲೇ ಆ ಗಿಡಗಳ ಬಡಕ್ಕೆ ಹಾಕ್ತೀನಿ, ಅಲ್ಲೇ ಅದು ಕರಗಿ ಡಿಕಂಪೋಸ್ಟ್ ಆಗಿ ಆ ಗಿಡಗಳಿಗೇ ಗೊಬ್ಬರ ಆಗುತ್ತೆ. ಮತ್ತು ಮಣ್ಣಿನ ತೇವಾಂಶನೂ ಕಾಪಾಡುತ್ತೆ. ಅದೇ ನಾನು ಯಾವುದನ್ನು ವೇಸ್ಟ್ ಮಾಡಲ್ಲ. ನಾನು ಬಾದಾಮಿ ಗಿಡ ಹಾಕಿದ್ದೀನಿ, ಮತ್ತು ಒಂದು ರಾಮಫಲ ಗಿಡನೂ ಇದೆ. ಅದರ ಎಲೆಗಳೆಲ್ಲ ಉದುರಿದ್ರೆ ನನಗೆ ನಮ್ಮ ಗಿಡಗಳಿಗೆ ಗೊಬ್ಬರನೂ ಆಗುತ್ತೆ, ಈ ಥರ ಮಲ್ಚಿಂಗೂ ಆಗುತ್ತೆ. ಅದಕ್ಕೋಸ್ಕರ ನಾವು ಎರಡು ಮರನೂ ನಾನು ಹಾಗೆ ಬೆಳೆಸ್ಕೊಂಡಿದ್ದೀನಿ. ನೋಡಿ, ಬಾಸುಮತಿ ಎಲೆ ಗಿಡನ ನಾನು ಕಟ್ ಮಾಡಿದ್ದೆ, ಅದರ ವೇಸ್ಟ್ ಪೀಸು ಕೂಡ ಹಾಕಿದ್ದೀನಿ. ಈ ಥರ ಗಿಡ ನನಗೆ ವೇಸ್ಟ್ ಬೆಸ್ಟಿಂದ ವೇಸ್ಟ್ ಅಂತ ಇದಕ್ಕೆ ನಾನು ಹೇಳೋದು. ಇದೆಲ್ಲ ಮುಂದೆ ನರ್ಸರಿ ಅಂತಂದರೆ ಗಿಡಗಳನ್ನ ರೀಪಟ್ ಮಾಡಿರೋದು, ಅದನ್ನು ನಾನು ನೆರಳಲ್ಲಿ ಇಟ್ಟಿದ್ದೀನಿ.
ಇಲ್ಲೊಂದು ಮಾವಿನ ಮರ ಇದೆ, ಅದ್ರ ಕೆಳಗಡೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.